ಪ್ರತಿಯೊಬ್ಬರ ಬದುಕಿನಲ್ಲಿ ಬರುವ ಪ್ರತಿಯೊಂದು ವಸ್ತುವಾಗಲಿ ಸಂಬಂಧವಾಗಲಿ ಅದೊಂದು ವ್ಯಾಲಿಡಿಟಿ ಜೊತೆಗೆ ಬರ್ತದೆ. ವ್ಯಾಲಿಡಿಟಿ ಮುಗಿದ ಮೇಲೆ ಈ ದೇಹವೇ ನಮ್ಮೊಟ್ಟಿಗಿರೋದಿಲ್ಲ. ಹಾಗಿರಬೇಕಾದ್ರೆ ಈ ದೇಹಕ್ಕೆ ಸಂಬಂಧಿಸಿದ ಸಂಬಂಧಗಳ ಬಗ್ಗೆ ವಿಶೇಷವಾಗಿ ಹೇಳಬೇಕಾ? ಆ ಸಂಬಂಧ ದೂರ ಹೋದ್ರೇ ತಡೆಯೋಕ್ಕಾಗಲ್ಲ ಅಂತೀವಲ್ಲ, ಒಂದು ದಿವಸ ಈ ದೇಹವನ್ನೇ ಬಿಡಬೇಕಾದ್ರೆ ನಮ್ಮ ಪರಿಸ್ಥಿತಿ ಹೇಗಿರಬೇಡ? ಅದಕ್ಕೆ ನಾವು ಸಿದ್ಧತೆ ಮಾಡಿಕೊಳ್ಬೇಕು. ನಾವು ಸರಿಯಾಗಿದ್ದು ಸರ್ವ ಪ್ರಯತ್ನ ಮಾಡಿದರೂ ಕೂಡ ಒಂದು ವಸ್ತು ಸಂಬಂಧ ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ ಅಂದರೆ ನಮ್ಮ ಬದುಕಿನಲ್ಲಿ ಅದರ ಕೆಲಸ ಆಗಿದೆ ಎಂಬುದಾಗಿ ಅಷ್ಟೇ ಅರ್ಥ. ಇಂಥ ಪರಿಸ್ಥಿತಿಯಲ್ಲಿ ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ನು, ಪ್ಯಾನಿಕ್ ಅಟ್ಯಾಕ್ ಆಗೋದು, ಇನ್ಸೋಮಿನಿಯಾ, ನಿದ್ರಾಹೀನತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ಸಹಜ. ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲ ಅಂತಾದರೆ ಜೀವನಯೋಗದಲ್ಲಿ 10 ದಿವಸದ ಆನ್ಲೈನ್ ವಜ್ರಕ್ರಿಯಾ ಎಂಬುದಾಗಿ ಒಂದು ಮೆಡಿಟೇಷನ್ ಕೋರ್ಸ್ನ ಮಾಡ್ತೀವಿ. ಅದಕ್ಕೆ ಅಟೆಂಡ್ ಆಗಿ ನಿಮ್ಮ ದೇಹ ಮತ್ತು ಮನಸ್ಸು ವಜ್ರ ಥರ ಅದನ್ನು ಫೇಸ್ ಮಾಡುವ ಶಕ್ತಿಯನ್ನು ನಿಮಗೆ ತಂದುಕೊಡುತ್ತೆ. ಎಲ್ಲರೂ ಆರೋಗ್ಯವಾಗಿ, ಆನಂದವಾಗಿ, ವಾಸ್ತವದಲ್ಲಿ ಬದುಕಿ. ಇದನ್ನು ಇನ್ನೊಬ್ಬರಿಗೂ ಹಂಚಿಕೊಳ್ಳಿ. ಶುಭ ದಿನ.